ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಇದು ಬುಲೆಟ್ ಟ್ರೈನ್ ಕಥೆ. ಬರೀ ಬುಲೆಟ್ ಟ್ರೈನ್ ಕಥೆ ಅಷ್ಟೇ ಅಲ್ಲ, ಬುಡಕಟ್ಟು ಜನರ ಭೂಮಿಯ ಮೇಲೆ ಹಳಿ ಎಳೆದು ಅವರ ಬದುಕನ್ನ ಬೀದಿ ಪಾಲು ಮಾಡ್ತಾ ಇರೋ ಬಂಡವಾಳಶಾಹಿಗಳ ಪೋಷಕ ಪ್ರಭುತ್ವದ ಕಥೆ. ಬಲವಂತರನ್ನು ಮತ್ತಷ್ಟು ಹಣವಂತವರನ್ನಾಗಿಸಿ ಆ ಮೂಲಕ ಅವರನ್ನ ತೃಪ್ತಿ ಪಡಿಸೋದಕ್ಕಾಗಿ ಸರ್ಕಾರಗಳು ತರುವ ಯೋಜನೆಗಳು ಬಲಹೀನರ ಬಡವರ ಬದುಕಿನ ಮೇಲೆ ಬರೆ ಎಳೆದು ಬಿಡ್ತಾ ಇದ್ದಾವೆ. ಅಂತಹ ಮಹಾಪರಾಧವನ್ನ ಈಗ ಮೋದಿ ಸರ್ಕಾರ ಮಾಡಿದೆ. ಇದರ ಪರಿಣಾಮ ಮಹಾರಾಷ್ಟ್ರದಲ್ಲಿನ 4 ಪರಿಶಿಷ್ಟ ಪಂಗಡದ ಮೀಸಲು ಲೋಕಸಭಾ ಕ್ಷೇತ್ರದ ಜನರು ಮೋದಿ ಮತ್ತು ಬಿಜೆಪಿ ಸರ್ಕಾರದ ಮೇಲೆ ಸಿಟ್ಟಾಗಿದ್ದಾರೆ. ಬಿಜೆಪಿ ಕೊಟ್ಟ ಖಾಲಿ ಚೀಲಗಳನ್ನ ವಾಪಸ್ ಕೊಟ್ಟು, ನಮಗೆ ನಿಮ್ಮ ಅಕ್ಕಿ ಬೇಕಿಲ್ಲ ಸ್ವಾಮಿ, ಅದು ಕೂಡ ನೀವು ಕೊಟ್ಟಿದ್ದು ಖಾಲಿ ಚೀಲ, ನಿಮ್ಮ ಭರವಸೆಗಳೆಲ್ಲವೂ ಖಾಲಿ ಖಾಲಿ, ನಮಗೆ ಬದುಕಬೇಕು, ನಿಮ್ಮ ಬುಲೆಟ್ ಟ್ರೈನಿಂದ ಹೊಟ್ಟೆ ತುಂಬುತ್ತಾ, ಭೂಮಿಯ ಆಸರೆ ಸಿಗುತ್ತಾ, ಉದ್ಯೋಗ ಸಿಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೋದಿ ಭಾವಚಿತ್ರಗಳಿದ್ದ ಖಾಲಿ ಅಕ್ಕಿ ಚೀಲ ಮತ್ತು ಬಿಜೆಪಿ ಕೊಟ್ಟ ಸೀರೆಗಳನ್ನ ತಹಸೀಲ್ದಾರ್ ಕಚೇರಿಗೆ ವಾಪಸ್ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬುಲೆಟ್ ಟ್ರೈನ್ ಓಡುವ ಕಾಮಗಾರಿ ಶುರು ಆದ್ರೆ ನಿಮ್ಮ ಬದುಕು ಹಸನಾಗುತ್ತೆ, ನಿಮ್ಗೆಲ್ಲ ಕೆಲಸ ಸಿಗುತ್ತೆ ಅಂತ ಕತೆ ಕಟ್ಟಿ ತಮ್ಮ ಬದುಕನ್ನ ಬೀದಿಗೆ ತಂದಿರೋ ಕೇಂದ್ರವನ್ನ ಮಹಾರಾಷ್ಟ್ರ ಬುಡಕಟ್ಟು ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾಲ್ಗಾರ್, ದಿಂಡೋರಿ, ಗಡ್ಚಿರೋಲಿ, ಚೀಮೂರ್ ಮತ್ತು ನಂದುರ್ಬಾರ್ ಈ 4 ಲೋಕಸಭಾ ಕ್ಷೇತ್ರಗಳು ಮಹಾರಾಷ್ಟ್ರದಲ್ಲಿನ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದಾವೆ. ಪಾಲ್ಗಾರ್ ಕ್ಷೇತ್ರದಲ್ಲಂತೂ 40% ಬುಡಕಟ್ಟು ಮತದಾರರಿದ್ದಾರೆ. 2014 ಮತ್ತು 2019 ಲೋಕಸಭಾ ಚುನಾವಣೆಗಳಲ್ಲಿ ಪಾಲ್ಗಾರ್, ಗಡ್ಚಿರೋಲಿ, ಚೀಮೂರ್ ಮತ್ತು ನಂದುರ್ಬಾದ್ ಕ್ಷೇತ್ರಗಳಲ್ಲಿ ಬಿಜೆಪಿ ದಿಗ್ವಿಜಯ ಸಾಧಿಸಿತ್ತು. ಅಲ್ಲದೆ ದಿಂಡೂರಿನಲ್ಲಿ ನಿರಂತರವಾಗಿ ಬಿಜೆಪಿ ಗೆಲುವು ಸಾಧಿಸುತ್ತಾನೆ ಬಂದಿದೆ. ಆದರೆ ತಮ್ಮ ಮೇಲೆ ಭರವಸೆ ಇಟ್ಟು ಮತ ನೀಡಿದ ಮತದಾರರಿಗೆ ಮೋದಿ ಸರ್ಕಾರ ಕೊಟ್ಟಿದ್ದು ಮಾತ್ರ ಅನಿಶ್ಚಿತತೆಯ ಬದುಕನ್ನ. ನಂದುರ್ಬಾರ್ ಮತ್ತು ದಿಂಡೂರಿ ಕ್ಷೇತ್ರಗಳ ಜನರಿಗೆ ಆರೋಗ್ಯ ಸೇವೆ ಇದುವರೆಗೂ ಮರೀಚಿಕೆನೇ ಆಗಿದೆ. ಅಲ್ಲಿನ ಜನ ನಿರುದ್ಯೋಗದಿಂದ ತತ್ತರಿಸಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಇಲ್ಲಿನ ಜನರ ಜೀವನಾಡಿಯಂತಿರುವ ಅರಣ್ಯ ಭೂಮಿಯನ್ನ ಕಸಿದುಕೊಂಡು ಸೂರಜ್ಗಡ್ ಬೆಟ್ಟದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಮೋದಿ ಸರ್ಕಾರ ಹಸಿರು ನಿಶಾನೆ ತೋರಿದೆ. ಹಾಗಾಗಿ ಗಡ್ಚಿರೋಲಿ, ಚೀಮೂರ್ನಲ್ಲಿ ಕಳೆದ 5-6 ವರ್ಷಗಳಿಂದ ಬುಡಕಟ್ಟು ಜನರು ಸರ್ಕಾರದ ವಿರುದ್ಧ ಸೆಣಸಾಡ್ತಾ ಇದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದಿದ್ದಾರೆ. ಸರ್ಕಾರದ ಈ ನಡೆ ಆ ಭಾಗದಲ್ಲಿ ಮಾವೋವಾದಿ ತೀವ್ರ ಚಟುವಟಿಕೆಗಳಿಗೂ ಕಾರಣವಾಗಿರೋದು ಮತ್ತೊಂದು ದುರಂತ. ಮುಂಬೈ ಅಹಮದಾಬಾದ್ ನಡುವೆ ಬುಲೆಟ್ ಟ್ರೈನ್ ಯೋಜನೆ ರೂಪುಗೊಳ್ತಾ ಇದೆ. ಈ ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆಯ ಮೊತ್ತನೇ 1.08 ಲಕ್ಷ ಕೋಟಿ. ಇದರಲ್ಲಿ 10,000 ಕೋಟಿಯನ್ನ ಕೇಂದ್ರ ಸರ್ಕಾರ, ಗುಜರಾತ್ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳು ತಲಾ 5,000 ಕೋಟಿಗಳನ್ನ ನೀಡ್ತಾ ಇದ್ದಾವೆ. ಉಳಿದ ಹಣವನ್ನ ಕೇಂದ್ರ ಸರ್ಕಾರ ಸಾಲದ ಮೂಲಕ ನೀಡುತ್ತೆ. ಇಂತಹ ದೊಡ್ಡ ಮೊತ್ತದ ಯೋಜನೆಗೆ ಹಳಿ ನಿರ್ಮಿಸೋದಕ್ಕೆ ಭೂಮಿ ಒತ್ತುವರಿ ಮಾಡಲಾಗಿದೆ. ಮರಗಿಡಗಳ ಮಾರಣ ಹೋಮನೇ ನಡೆದಿದೆ. ಒತ್ತುವರಿ ಮಾಡಿಕೊಂಡ ಭೂಮಿಗೆ ಸರ್ಕಾರ ಪರಿಹಾರನೇ ನೀಡಿಲ್ಲ. ಕೆಲವರಿಗೆ ಸಿಕ್ಕಿದೆ, ಆದರೂ ಬಹುತೇಕರು ಪರದಾಡುವಂತಾಗಿದೆ. ಪರಿಹಾರ ಹಣದ ಕಾರಣಕ್ಕಾಗಿನೇ ಕೌಟುಂಬಿಕ ಕಲಹಗಳು ಭುಗಿಲೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಬುಲೆಟ್ ಟ್ರೈನ್ ಕಾರಣ ಆಗ್ತಾ ಇದೆ. ಇಷ್ಟು ದೊಡ್ಡ ಮೊತ್ತದ ಯೋಜನೆ ನಡೀತಾ ಇರುವಾಗ ಬುಡಕಟ್ಟು ಜನರಿಗೆ ಪರಿಹಾರ ನೀಡೋದು ದೊಡ್ಡ ವಿಷಯನೇ ಅಲ್ಲ. ಆದರೂ ಸರ್ಕಾರ ಅಲ್ಲಿನ ಜನರನ್ನ ವಂಚನೆ ಮಾಡ್ತಾ ಇದೆ. ಈ ಕುರಿತು ಅಲ್ಲಿನ ಸ್ಥಳೀಯರು ತೀರಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಬುಲೆಟ್ ಟ್ರೈನ್ಗಾಗಿ ಇಷ್ಟು ದೊಡ್ಡ ಮೊತ್ತದ ಹಣ ನೀಡುವ ಸರ್ಕಾರಗಳಿಗೆ ಕಳೆದ ಡಿಸೆಂಬರ್ನಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿರುವ ಬಡ ಜನರಿಗೆ ಕೂಲಿ ಹಣ ಬಿಡುಗಡೆ ಮಾಡೋಕ್ಕೆ ಆಗಿಲ್ಲ. ಈ ಬುಲೆಟ್ ಟ್ರೈನಿಂದ ನಮಗೇನು ಉಪಯೋಗ? ನಾವೇನು ಅದನ್ನು ಬಳಸೋದಿಲ್ಲ, ನಮ್ಮ ಭೂಮಿಯನ್ನು ನಾವು ಮಾರೋದಿಲ್ಲ, ಮಾರೋದಕ್ಕೂ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾಡಿದ ಕೆಲಸಕ್ಕೆ ಕೂಲಿ ಹಣ ನೀಡೋದಕ್ಕೂ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಹಾಗಾಗಿ ಪಾಲ್ಗಾರ್, ದಿಂಡೋರಿ, ಗಡ್ಚಿರೋಲಿ, ಚೀಮೂರ್ ಹಾಗೂ ನಂದುರ್ಬಾದ್ ಕ್ಷೇತ್ರಗಳಲ್ಲಿ ಮನ್ರೇಗಾ ಯೋಜನೆಯಡಿ ಕೆಲಸ ಮಾಡುವ ಜನರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸ್ಕೊಂಡಿದ್ದಾರೆ. ಆದರೆ ಕೂಲಿ ಹಣ ಮಾತ್ರ ಬಂದಿಲ್ಲ. ಸರ್ಕಾರಗಳ ಜನವಿರೋಧಿ ನೀತಿ ಮತ್ತು ನಿರ್ಲಕ್ಷ್ಯದಿಂದಾಗಿ ಅಲ್ಲಿನ ಜನರು ಸಾಲು ಸಾಲಾಗಿ ಗುಳೆ ಹೋಗ್ತಾ ಇದ್ದಾರೆ. ಹೀಗೆ
ಬುಲೆಟ್ ಟ್ರೈನ್ ಯೋಜನೆಯ ಹೆಸರಿನಲ್ಲಿ ಬಡ ಜನರ ಬದುಕನ್ನ ಬೀದಿ ಪಾಲು ಮಾಡ್ತಾ ಇರೋ ಮೋದಿಯವರು ಕೋಮುದ್ವೇಷ ಭಾಷಣ ಮಾಡುತ್ತಾ ಹಿಂದೂಗಳ ರಕ್ಷಣೆಯ ಸೋಗು ಹಾಕಿದ್ದಾರೆ. ಆದರೆ ಹಸಿವು ಬಡತನದಿಂದ ನರಳ್ತಾ ಇರೋ ಬಡಪಾಯಿಗಳ ಆಗ್ರಹಗಳಿಗೆ ಕ್ಯೂಡ್ರಾಗಿ ವರ್ತಿಸ್ತಾ ಇದ್ದಾರೆ. ಎನ್ಸಿಪಿ, ಶಿವಸೇನೆ, ಕಾಂಗ್ರೆಸ್ ಮೈತ್ರಿಯ ಸರ್ಕಾರವನ್ನ ಉರುಳಿಸಿ ಶಿವಸೇನೆ ಹಾಗೂ ಎನ್ಸಿಪಿಯನ್ನ ಒಡೆದು ಅಧಿಕಾರ ಹಿಡಿದ ಬಿಜೆಪಿ ಈಗ ಅಲ್ಲಿನ ಬುಡಕಟ್ಟು ಜನರ ಜೀವನವನ್ನ ಒಡೆದಿದೆ. ಅವರ ಭೂಮಿ, ಬದುಕು, ನೆಮ್ಮದಿಯನ್ನು ಕಿತ್ಕೊಂಡು ಎಲ್ಲಿಯೂ ನೆಲೆ ನಿಲ್ಲದಂತೆ ಮಾಡಿದೆ. ಇಂತಹ ಜನವಿರೋಧಿ ಮೋದಿ ಸರ್ಕಾರಕ್ಕೆ ಮಹಾರಾಷ್ಟ್ರದ ಬುಡಕಟ್ಟು ಜನರು ಯಾವ ರೀತಿಯಲ್ಲಿ ಉತ್ತರಿಸ್ತಾರೆ ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.